ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಡ್ ಬರೋಣ, ಹತ್ತು ಎಕರೆಗೆ ಹಾಕಿದೀನಿ. ಅದು ಗಿರಾಕಿ ಇವತ್ತು ಕರ್ಕೊಂಡ್ ಬರ್ತೀನಿ ಅಂದ್ರೆ ನಾನು ಫೋನ್ ಇಡೋದು, ಇಲ್ಲ ಅಂತ ಅಂದ್ರೆ ಬಿಡಲ್ಲ. ನಾನು ಹೇಳಿ ಇವತ್ತು ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು, ನಾವು ಕರ್ಕೊಂಡ್ ಬರಲ್ಲ. ಕರ್ಕೊಂಡ್ ಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ ತುಮಕೂರು ಆ ಕಡೆ ಬಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗಿ ಮಾಡೋದು? ನಾವು ಮಾಡ್ತೀವಿ ಸರ್ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ ಮೂರ್ತಾಗ ಬಕೆಟ್ ಇಡ್ತೀವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ರಿಯಲ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲಣ್ಣ ಚೆನ್ನಾಗಿ. ಓ ಕೊಟ್ರ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಡ್ ಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿಗೆ ಬಿದ್ದು ಬಿಡ್ತೀನಿ, ಒಂದ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮಗೆ. ಇಲ್ಲ ನೀವು ನಮಗೆ ಟೈಮ್ ಕೊಡ್ಬೇಕಾಗಿದೆ ಅನ್ನೋದು ಗೊತ್ತಾಗ್ತಿಲ್ಲ. ನೀನು ನಮಗೆ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೇ ಊಟ ಮಾಡ್ಬೇಕು. ನಾನು ಆಲೇ 4 ಗಂಟೆ ಆಗ್ತಾ ಬಂತು, ಮಧ್ಯಾಹ್ನದ ಊಟ ಮಾಡ್ಬೇಕು. ಆಲೇ ವಿಧಾನಸೌಧದಲ್ಲಿ ಟೈಮ್ ಆಗೈತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ಹ್ಮ್, ವಿಧಾನಸೌಧದ ಆಲೇ 4 ಗಂಟೆ. ಆಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬರ್ತಾವ, ಕರ್ಕೊಂಡ್ ಬರಕ್ ಹೋಗ್ಬೇಕು. ನಿಮ್ ಮಕ್ಕಳು ಸ್ಕೂಲಿಂದ ಬಂದ್ರೆ ನಾಳೆ? ನಮ್ಮ ಮಕ್ಕಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ ಮನೆ ಸುಮ್ಮ ಬಿದ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ? ಓಹೋ, ತಿರ್ಗಾ ಇವರು ಇಟ್ಟಿಂದ ಹೊಡ್ಸಂಗ್ ಕಾಣ್ತಾರ ಇವ್ರು. ನರಸಿಂಹಣ್ಣ, ಅಯ್ಯ ಅವನ ಅಮ್ಮ ನರಸಿಂಹರಾಜಣ್ಣ ಶಾಟಕ ಸುಮ್ಮನೆ ಇಕ್ಕಿ ಫೋನ್ ಒಂದ ಮಾಡಕ್ ಹೋಗ್ ನಾನು. ನೀನ್ ಯಾವಾಗ ಕರ್ಕೊಂಡ್ ಬತ್ತೀಯ ಗಿರಾಕಿನ? ಒಂದು ಅರ್ಜೆಂಟ್ ಆಯ್ತು. ಹೇಳಣ ಗಿರಾಕಿ ಯಾವಾಗ ಕರ್ಕೊಂಡ್ ಬತ್ತೀಯ? ನೀನ್ ಯಾವಾಗ ನೀನ್ ತಿಕ್ಕು ಬಿಡ್ತೈತೆ ಅವಾಗ ಕರ್ಕೊಂಡ್ ಬರ್ತೀನಿ. ಯಾರಿಗ್ ತಿಕ್ಲು ಮತ್ತಿಕ್ರಿ, ಒಂದ ಮಾಡ್ಬೇಕು ನಾನು. ನೀವು ಒಂದ ಹಲೋ ಕದಾ, ಏನ್ ಮಾಡ್ತಿದೀಪ? ಹಲೋ ಕಂದ, ಪೂಜೆ ಪೂಜೆ ಮಾಡ್ತಾ ಇದೀನೋ? ಪೂಜೆ ಮಾಡ್ತಾ ಇದೀನೋ ಕಂದ? ಪೂಜೆ ದೇವಸ್ಥಾನ ಇಲ್ಲಿ ರೂಮ್ ಆಗೈತೆ, ಒಳಗಡೆ ನಾನು ಇಲ್ಲಿ ಮ್ಯಾಗಡೆ ಆಗಿದ್ದೀನಿ ಸ್ವಾಮಿ. ಟಿವಿ ನೋಡೋಣ ಅಂತ ಈಗ ಬಂದು ಒಳಗೆ. ಯಾಕೋ ಕಂದ? ಮಗಳು ಕೂಡ ಹೇಳ್ತೀನಿ ಬೇಕಾರೆ. ಮಗಳು ಕೂಡ ಫೋನ್ ಹೇಳ್ತೀನಿ. ಯಾಕಪ್ಪ ಪತಿ ದೇವ್ರನ್ನ ಆಚೆಗೆ ಹಾಕಿದ್ಯಮ್ಮ ಅಂತ ಕಂದ? ಯಾಕ ಮಗಳು ಕೊಡ? ಕಂದ ಮಾತಾಡೋ. ಊಟ ಇಲ್ಲ ತಿಂಡಿ ಇದು ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತ ಲಿದ್ದ ಪ್ರಾಣಿಗೆ ಕುಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿತೆ ಅನ್ನಂಗಾಯ ಸ್ವಾಮಿ. ನೋಡ, ಒಂದ್ ದಿವಸ ಸುಖ ಇದ್ರೆ ಒಂದ್ ದಿವಸ ದುಃಖ ಇರುತ್ತೆ. ನೆನ್ನೆ ಸುಖ ತಾಂಡಿದ್ಯಲ್ಲ ಭಾನುವಾರ. ಇಲ್ಲ ಇದು ಇದನ್ ಮಾಡ್ತಾ ಇದ್ದೀರಿ ಎಂತದ ಧರ್ಮ ಪೂಜೆ ಮಾಡ್ತಾ ಇದ್ದೀವಿ, ಏನು ಮಾಡಂಗಿಲ್ಲ. ಮಟನ್ ಗಿಟನ್ ಏನು ಮಾಡಂಗಿಲ್ಲ. ಮಟನ್ ಅಲ್ಲ ಕಣೋ, ಅಲ್ಲಿ ರತ್ನಮ್ಮನ ಮನೆಗೆ. ಎಷ್ಟು ಜನ ಕುಟ್ಟಿಸ್ಕೊಂಡಿಲ್ಲ ಸ್ವಾಮಿ, ನೀನ್ ತಾಯಿನೈತೆ ಎಂತೆಂತಾರ ಸ್ವಾಮಿ ಸತ್ತೋದ್ರು. ಹಲೋ ಸ್ವಾಮಿ. ಹೇಳೋ ಕಂದ. ಕಂದ ಇದು ಸ್ವಲ್ಪ ಕಾಲಾವಕಾಶ ಬೇಕು ಸ್ವಾಮಿ. ಎದ್ದಿತ್ತನೋ? ಯಾಕೋ ಜೀವಕ್ಕ ಅರಿಸಿಲ್ಲ, ಮನಸ್ಸಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ದೊಡ್ಡೆಂಟಿದ್ದಕ್ಕೆ ಹೋಗೋ ಒಂದ್ ವಾರ.
ಹಲೋ ಹೋಗೋದು ದೊಡ್ಡಕ್ಕೆ ದೊಡ್ಡಪತ್ರೆ ದೊಡ್ಡೆಂಟಿ ರತ್ನಮ್ಮ ದೊಡ್ಡಪತ್ರೆ ಅಲ್ಲ ದೊಡ್ಡೆಂಟಿ ರತ್ನಮ್ಮ ತಕ್ಕ ಹೋಗೋ ಇದಕ್ ಮಾಡ್ತಾನ ಬಿಡಿ ಸ್ವಾಮಿ ಇದು ಸಂಕ್ರಾಂತಿ ಹಬ್ಬಕ್ಕೆ ಅಭಿಷೇಕ ಮಾಡಿಸ್ತೀವಲ್ಲ ಸಿನಿಮಾದೇವ್ರಿಗೆ ಬೇಡ ಬೇಡ ತಿಪ್ಪೂರ್ ಮೊನ್ನೆ ನೆನ್ನೆ ಹೋಗಿದ್ದಲ್ಲ ತಿಪ್ಪೂರಾಗಿ ರತ್ನಮ್ಮ ದೊಡ್ಡೆಂಟಿ ಅವ್ರ ತಕ್ಕ ಹೋಗೋ ನಿಮ್ದು ಸಿಗುತ್ತೆ ಆಯ್ತು ಪತ್ರೆ ಪತ್ರೆ ಎಲ್ಲ ತಗೊಂಡ್ಬಂದು ಅವರೇ ತೊಡ್ತಾರೇನ ಸ್ವಾಮಿಗಳ ಇಲ್ಲ ಕೊಡೋದು ನಿನ್ ಮಗಳಿಗೆ ಮಗಳಿಗೆ ಹೇಳ್ತೀನಿ ನಿಮ್ ಮಮ್ಮ ಎಷ್ಟು ಜನ ಹುಟ್ಟಿಸ್ಕೊಂಡು ನೀನು ಅಮ್ಮ ನಮ್ಮ ಸಂಸಾರಕ್ಕೆ ಬೆಂಕಿ ಇಕ್ಕಲ್ಲ ಅಮ್ಮ ಹೇಳೋ ಕನ್ನ ಈ ಕಾಲಾವಕಾಶ ಇಲ್ಲ ಸ್ವಾಮಿ ನನಗೂ ಇಲ್ಲ ಕಾಲಾವಕಾಶ ಮಗಳು ಕೂಡ ಮಾತಾಡ್ಬೇಕಣ ಅಲ್ಲಿ ಕೊಟ್ಟಿನ ಸ್ವಾಮಿ ಕೊಟ್ಟು ಅಲ್ಲೇ ಕೊಟ್ಟೆ ಸ್ವಾಮಿ ಈ ಕೂಡ ಸೊಳ್ಳೆ ತಾಜೆ ಕಡವೆ ಮನೆ ಕಣಕ್ಕೆ ಎರಡು ಮಂತ್ರ ಹೇಳ್ಬೇಕು ಅನ್ಕೂಡ ಅಮ್ಮರಿಗೆ ಹೇಳ್ತೀರ ಸ್ವಾಮಿ ಮಂತ್ರ ಮಂತ್ರ ಅಮ್ಮಗೆ ಅಂತ ನೋಡಿ ಒಂದು ಕಾಯಿನ ಹಾಕಿ ಈಗ ತಿಂದು ಕೊಡ್ತಾನೆ ಅವರೇ ತಂದು ಕೊಡ್ತಾರೆ ಅವರೇ ಕಾಳು ಅವರೇ ಕಾಳು ತಾಯಿನ ಹಾಕ್ಯಾಯ ಕಂದ ಕಾಲಾವಕಾಶ ಇಲ್ಲ ಸ್ವಾಮಿ ನಮಗೂ ಕಾಲಾವಕಾಶ ಇಲ್ಲ ಟೈಮ್ ಇಲ್ಲ ಕೊಡು ಮಗಳಿಗೆ ಫೋನ್ ಮಾಡ್ತೀನಿ ಸ್ವಾಮಿ ಏಯ್ ಅಣ್ಣ ಎಲ್ಲಿದ್ದೀನ ಇದು ಪಟ್ಟ ಎಷ್ಟು ಗಂಟೆಗೆ ಇದು ದೇವ್ರು ದೇವ್ರು ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದಿದ್ದೆ ಪಟ್ಟ ಕೇಳಕ್ ಬರ್ಬೇಕಣ್ಣ ಗ್ರಾಮ ಪಂಚಾಯತಿಲಿ ಗೆಲ್ತೀವೋ ಇಲ್ವೋ ಅಂತ ಕೇಳಕ್ ಬರ್ಬೇಕಾಯ್ತು ಅದಕ್ಕೆ ದೇವ್ರು ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದೈತೆ ಅದಕ್ಕೆ ಪಟ್ಟೆ ಕೇಳ್ಕೊಳಕ್ ನಮ್ಮ ಅಪ್ಪ ಫೋನ್ ಮಾಡು ಅಂತ ಅದಕ್ಕೆ ಕೇಳ್ಬಿಟ್ಟು ಬರಕ್ಕೆ ಮಂತಕ್ಕೆ ಎಷ್ಟು ಗಂಟೆಗೆ ಬರ್ಬೇಕಣ್ಣ ದೇವ್ರು ಎಷ್ಟು ಗಂಟೆಗೆ ಬಂದಿದ್ದೀನಿ ಮಂತಕ್ಕೆ ಯಾರು ಮಂತಕ್ಕೆ ನಿನ್ ಮೇಲೆ ದೇವ್ರು ಬರುತ್ತಲ್ಲಣ್ಣ ಹ್ಮ್ ನಿನ್ ಮೇಲೆ ದೇವ್ರು ಬರುತ್ತಲ್ಲ ಪಟ್ಟೆ ಕೇಳಕ್ ಬೇಕಾಗಿತ್ತು ಅದಕ್ಕೆ ಎಷ್ಟು ಗಂಟೆಗೆ ಬರೋಣ ಅಂತ ರಾತ್ರಿನೇ ಬರೋಣ ಅಂತ ಇದ್ದೋ ರಾತ್ರಿ 12:30 ಹೊರಟಿದ್ದೋ ಬಿಸಿಲು ಬಂದ್ಬಿಡ್ತು ರಾತ್ರಿ 12:30 ಬಿಸಿಲು ಆ ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡ್ಬಿಡ್ತು ನಮ್ಮ ಅಪ್ಪಾಜಿ ಬರ್ಲಿಲ್ಲ ರಾತ್ರಿ 12:30 ಅಲ್ಲೇ 12:30 ಅಲ್ವನಕ್ಕ ಹ್ಮ್ 12:30 ಬಿಸಿಲು ಬಂತು ಆ ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡ್ಬಿಡ್ತು ನಮ್ಮ ಅಪ್ಪ ಈಗ ಬೆಳಗ್ಗೆ ಇದ್ರೆ ಅಲ್ಲೇ ಚಳಿ ಸಖತ್ತು ಅದಕ್ಕೆ ನಮ್ಮಅಪ್ಪ ಈಗ ಹೋಗಿ ಕೇಳ್ಕೊಂಬ ಹೋಗ್ ಬರೋಣ ಪಟ್ಟ ಎಷ್ಟು ದೇವ್ರ ನಿನ್ ಮೇಲೆ ಎಷ್ಟು ಗಂಟೆ ಬಂದಿತ್ತು ಹೇಳು ನನಗೆ 12:30 ಬಿಸಿಲು ಬಂದಿತ್ತ ರಾತ್ರಿ ಕಣ ಈಗಲ್ಲ ಈಗ ಅಡಿಸ್ಕೊಳ ವಸ್ತು ಎಲ್ಲಿ ಏನೈತೆ ಅನ್ನೋದೆ ಸಿಗದಂಗೆ ಚೊಳ್ಳಿ ಹೊಡಿತಾ ಇತ್ತು ರಾತ್ರಿ ಬಿಸಿಲತ್ತಿತ್ತ ರಾತ್ರಿ 12:30 ಬರೋಣ ಅದೇ ಪಟ್ಟ ಕೇಳಕ್ ನೀನ್ ಅದೇ ದೇವ್ರು ಬರುತ್ತಲ್ಲ ನಿನ್ ಮೇಲೆ ಅಂದ್ಮೇಲೆ ದೇವ್ರು ಬಂದಿತ್ತ ಆ ದೇವ್ರು ಪಟ್ಟ ಕೇಳಕ್ಕೆ ಗ್ರಾಮ ಪಂಚಾಯತಿ ಗೆದ್ದೇವ ಬರೋಣ ಅಂತಿದ್ದೆ ಬಿಸಿಲು ಬಂತಲ್ಲ ಅಷ್ಟು ಸುಮ್ಮನೆ ಅದೆಲ್ಲ ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡು ಮೊದ್ಲು ನೀನ್ ಯಾರು ಹೇಳು ನಿನ್ಗೆ ಯಾರು ಅಡ್ರೆಸ್ ಹೇಳ್ದಾರಿ ನನಗ್ ಪಟ್ಟ ಬತ್ತೈತೆ ಅಂತ ನಿನ್ಗೆ ಅಡ್ರೆಸ್ ಕೊಟ್ಟಾರ ಯಾರು ನಾನ್ ನನಗ್ ಫೋನ್ ಮಾಡಕ್ಕೆ ನಿನ್ಗೆ ಯಾರು ಹೇಳಿದ್ದು ಅವ್ನ್ ಕೇಶವ ಈಗ ಗ್ಲೂಕೋಸ್ ಎಂದು ಮಾತ್ರೆ ಅದು ಬರ್ಕೊಟ್ಟವ್ರೆ ಯಾಕಪ್ಪ ಏನಾಯ್ತಪ್ಪ ಅದೇ ಬೇಬಿ ಇದು ಇದು ಮೈ ಕೈ ಹೊಡ್ತಾ ಜ್ವರ ತಲೆ ನೋವು ಕೆಮ್ಮು ಎರಡು ಗ್ಲೂಕೋಸ್ ಹಾಕಿ ಒಂದು ಮಾತ್ರೆ ಅದು ಬರ್ಕೊಟ್ಟವ್ರೆ ರೆಸ್ಟ್ ಆಗ ಅಂತ ಹೇಳಿದ್ರು ಯಾವ ಆಸ್ಪತ್ರೆಲ್ಲಪ್ಪ ಜೀವ ಕ್ಲಿನಿಕ್ ಅಂತ ಇದು ಅಲ್ಲ ನಾನು ಪೂಜೆ ಮಾಡಿದ ಮೇಲೆ ನಿನಗೇನು ಒಳ್ಳೇದ ಕಾಣಲಿಲ್ವಾ ಇಲ್ಲ ಸ್ವಾಮಿ ಏನು ಕಂಡಿಲ್ಲ ಬೇಬಿ ಆದ ಒಂದ್ಸಲ ಅಷ್ಟೇ ಈಗ ನಿಂಬೆಹಣ್ಣು ಮೊಟ್ಟೆ ಎಲ್ಲ ಒಡೆದೆ ತಾನೆ ನೀನು ಮನೆ ಹತ್ರ ಎಲ್ಲ ಮಾಡಿದೆ ಬೇದಿ ಜಾಸ್ತಿ ಆಯ್ತು ಬೇದಿ ಜಾಸ್ತಿ ಆಯ್ತಾ ದೀಪ 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 ಹಚ್ಚಿರ್ತೀವಲ್ಲಪ್ಪ ದೀಪ ಅದು ಜೋರಾಗಿ ಉರಿತು ಅಂದ್ರೆ ಏನ್ ಕೇಳು ಕೆಟ್ಟು ಮತ್ತೀಗ ಹಂಗೆ ಬೇದಿ ಜಾಸ್ತಿ ಆಯ್ತು ಅಂದ್ರೆ ನಿಂತ ಹೋಗಕ್ಕೆ ಗೊತ್ತಾಯ್ತಾ ಗೊತ್ತಾಯ್ತಾ ಈಗ ನಿನ್ಗೆ ಬೇದಿ ಏನ್ ಕೇಳಿ ಜಾಸ್ತಿ ಆಯ್ತು ದೀಪ ಜಾಸ್ತಿ ದೀಪ ಜಾಸ್ತಿ ಉರಿದಾಗ ಆರೋಗ್ಯತೆ ಬೇದಿ ನಿಂಗೆ ಜಾಸ್ತಿ ಆದಾಗ ಏನಾಗುತ್ತೆ ನಿಂತೋಗುತ್ತೆ ಅಲ್ವಾ ಅಲ್ವನ ಈಗ ಏನಪ್ಪ ನಾವು ಮಾತಾಡ್ತಾ ಇದೀವಿ ನೀನೆಲ್ಲ ಮಾತಾಡ್ತಾ ಇದೀಯಾ